Hi friends, welcome back to my channel for Living and Cooking. Payasam madananta sweet madananta bandidine adu carrot payasam anta. So ellaru variety variety payasam alla maartteve naavu semiya payasam maartivi matte moong dal alli payasam maartivi matte sabudana inda payasam maartivi adre ivattu carrot payasam madananta bandidine different age seri banni video ge hogona kadaina ಬಿಸಿ ಮಾಡ್ಕೊಂಡಿದ್ದೀನಿ ಫಸ್ಟು ಒಂದು ಎರಡು ಸ್ಪೂನು ತುಪ್ಪ ಹಾಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿನ ಹಾಕೊತಾ ಇದ್ದೀನಿ ಗೋಡಂಬಿ ಹಾಕ್ಬಿಟ್ಟು ಅದು ಲೈಟ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ ಅದ್ರ ಜೊತೆಗೇನೆ ಒಂದು ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಳ್ಳೋಣ ಡೀಪ್ ಫ್ರೈ ಮಾಡಿಬಿಟ್ಟೆ ಬಲೂನ್ ಥರ ಉಬ್ಬಿ ಬಂದಿರುತ್ತೆ ಅಲ್ಲ ದ್ರಾಕ್ಷಿ ಅದಾದಮೇಲೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಬಿಡೋಣ ಸಪ್ರೇಟಾಗಿ ಎತ್ಕೊಂಬಿಟ್ಟೆ ಇದರಲ್ಲೇ ನಾನು 200 ಗ್ರಾಮ್ ಅಷ್ಟು ಕ್ಯಾರೆಟ್ನ ತುರುವಿ ಇಟ್ಕೊಂಡಿದ್ದೀನಿ ಸೊ ಅದರಲ್ಲೇ ಹಾಕಿ ಸ್ವಲ್ಪ ತುಪ್ಪದಲ್ಲೇ ಹಾಕಿ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರಾಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಒಂದು 2-3 ಮಿನಿಟ್ಸ್ ಸಾಕು ತುಪ್ಪ ಜಾಸ್ತಿ ಹಾಕಿಲ್ಲ ಅದೊಂದು ಗೋಡಂಬಿ ದ್ರಾಕ್ಷಿಗೆ ನಾನು ಫ್ರೈ ಮಾಡಿದ್ನಲ್ಲ ಅದೇ ತುಪ್ಪದ್ರಲ್ಲೇ ನಾನು ಫ್ರೈ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ಹಾಕಿಲ್ಲ ನೀವು ಬೇಕಾದ್ರೆ ಎಕ್ಸ್ಟ್ರಾ ಬೇಕಂದ್ರೆ ಹಾಕ್ಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿ ನಾನು ಫ್ರೈ ಮಾಡಿಬಿಟ್ಟೆ ನಿಮ್ಮ ಫ್ರೈ ಅಂದರೆ ಡಾರ್ಕಾಗಿ ಹಂಗಲ್ಲ ಏನೂ ಇಲ್ಲ ಅದು ರಾಸ್ ಮೇಲೆ ಹೋಗೋ ತನಕ ಬೇರೆ ಏನೂ ಇಲ್ಲ ನಾನು ಎಷ್ಟು ಹಾಕಿದ್ದೆ ನೋಡಿ ಅದರಲ್ಲಿ ಕಡಿಮೆ ಆಗ್ಬಿಡ್ತು ಇವಾಗ ರಾಸ್ ಮೇಲೆಲ್ಲ ಹೋಗ್ಬಿಡ್ತು ಫ್ರೆಂಡ್ಸ್ 2-3 ಮಿನಿಟ್ಸ್ ಅಷ್ಟೇ ಇವಾಗ ಇದನ್ನ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಟ್ಟೆ ಕಡಾಯಿನಲ್ಲಿ ನಾನು ಒಂದು 2 ಕಪ್ ನೀರು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಈ ಸಾಬುದಾನನ ನಾನು ಒಂದು 1/2 ಕಪ್ ಅಷ್ಟು ನಾನು ನೆನೆಸಿಕ್ಕಿದ್ದೆ ಒಂದು 20 ನಿಮಿಷ ಅಷ್ಟು ಹಂಗೆ ಈ ಕಪ್ರಲ್ಲೇ ನಾನು 2 ಕಪ್ ನೀರು ಹಾಕ್ಕೊಂಡಿದ್ದೀನಿ ಇದು ನೆನೆಸಿಕ್ಕಿದ್ನಲ್ಲ ಈ ಸಾಬುದಾನನ ಇದರಲ್ಲಿ ಹಾಕ್ಬಿಡೋಣ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಫ್ರೆಂಡ್ಸ್ ಬೇಯಬೇಕು ಅದಕ್ಕೆ ನಾನು ಒಂದು 10 ನಿಮಿಷ ಈ ಲಿಡ್ಡನ್ನು ಕ್ಲೋಸ್ ಮಾಡಿ 10 ನಿಮಿಷ ಬಿಡೋಣ ಚೆನ್ನಾಗೆ ಅದು ಬೇಯಲಿ ನೋಡಿ 10 ನಿಮಿಷ ಆಯಿತು ಅದು ಬೆಂದಿದೆ ಸೊ ಈಗ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಬಿಟ್ಟು ಕಾಲು ಭಾಗ ಬೆಂದಿದೆ ಫ್ರೆಂಡ್ಸ್ ಈಗ ನಾವು ಫ್ರೈ ಮಾಡಿ ಇಕ್ಕಿದ್ವಲ್ಲ ಆ ಕ್ಯಾರೆಟ್ನ ಹಾಕ್ಕೊಂಬಿಡೋಣ ಇದರಲ್ಲೇ ಫ್ರೆಂಡ್ಸ್ ಅದನ್ನ ಹಂಗೆ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ ಅದು ಸಾಬುದಾನ ಬಂದ್ಬಿಟ್ಟು ಮುಕ್ಕಾಲು ಭಾಗ ಅದು ಬೆಂದಿದೆ ಫ್ರೆಂಡ್ಸ್ ಇವಾಗ ನಾವು ಕ್ಯಾರೆಟ್ನ ಒಂದು 5 ನಿಮಿಷ ಬೇಯಿಸ್ಬೇಕಲ್ವಾ ಅದಕ್ಕೋಸ್ಕರ ಅವಾಗ ಫುಲ್ ಅದು ಕರೆಕ್ಟಾಗಿ ಬೆಂದೋಗಿರುತ್ತೆ ಸೊ ಅದಕ್ಕೆ ಚೆನ್ನಾಗೆ ಮಿಕ್ಸ್ ಮಾಡಿಬಿಡಿ ಅದಾದಮೇಲೆ ಮಿಕ್ಸ್ ಮಾಡಿಬಿಟ್ಟು ನಾನೊಂದು 1/2 ಲೀಟರ್ ಅಷ್ಟು ಹಾಲು ತೊಗೊಂಡಿದ್ದೀನಿ ನೋಡಿ ಅದನ್ನು ಹಂಗೆ ಇದರಲ್ಲಿ ಹಾಕ್ಬಿಡ್ತೀನಿ ನಾನು ಬಿಸಿ ಮಾಡಿ ಇಟ್ಕೊಂಡಿರೋ ಹಾಲು ಅದು ಮೀನ್ಸ್ ಹಸೆ ಹಾಲಲ್ಲ ಆರೆಂಜ್ ಕಲರು ಮತ್ತು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿದೆ ಸೊ ಇದು ಮೆತ್ತಗೆ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಚೀಸ್ ನಾವನ್ನ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಲಿ 5 ನಿಮಿಷ ಬೇಯಬೇಕು ಓಕೆನಾ ನೋಡಿ ಫ್ರೆಂಡ್ಸ್ ಈಗ ಬೆಂದೋಗಿದೆ ಈಗ ಒಂದು ಜಾಸ್ತಿ ಬೇಡ ಫ್ರೆಂಡ್ಸ್ ಒಂದು 5 ನಿಮಿಷ ಬೇಯಿಸ್ಬೇಕಷ್ಟೇ ಇದಾದಮೇಲೆ ಇದಕ್ಕೆ ನಾನೊಂದು 1/2 ಕಪ್ ಅಷ್ಟು ಶುಗರ್ ಹಾಕ್ಕೊತಾ ಇದ್ದೀನಿ ಇದು ನಾನು 1/4 ಕಪ್ ಎತ್ಕೊಂಡಿದ್ದೀನಿ ಆದರೆ ನಾನು 1/2 ಕಪ್ ಹಾಕ್ಕೊತಾ ಇದ್ದೀನಿ ನಿಮಗೆ ಶುಗರ್ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್
ಯಾಕಂದ್ರೆ ನಾನು ಸ್ವಲ್ಪ ಮಿಲ್ಕ್ ಮೇಡ್ ನ ಹಾಕೋಣ ಅಂತ ಇದ್ದೀನಿ, ಅದಕ್ಕೋಸ್ಕರ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗೆ ಮೆತ್ತಗೆ ಮಿಕ್ಸ್ ಮಾಡಿ ಬಿಡಿ. ನೋಡಿ ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀನಿ ಸ್ವಲ್ಪ, ಒಂದು 2 ಸ್ಪೂನ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಸಾಕು ಜಾಸ್ತಿ ಬೇಡ. ಮಾಡಿ ಬಿಡಿ. ಈಗ ಶುಗರ್ ಎಲ್ಲ ಕರೆಕ್ಟಾಗಿದೆಯಾ ಅಂತ, ಸ್ವೀಟ್ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಂಬಿಡಿ. ಮಿಕ್ಸ್ ಮಾಡಿಬಿಟ್ಟು ಹಾಗೆಯೇ ಒಂದು 3 ಏಲಕ್ಕಿನ ಪುಡಿ ಮಾಡಿಕ್ಕಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಡಿ ಹಂಗೆ. ನೋಡಿ ಫ್ರೆಂಡ್ಸ್, ಈಗ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ನಾವು ಇದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿ, ಅದನ್ನು ಲಾಸ್ಟಲ್ಲಿ ಹಾಕ್ಬಿಡೋಣ. ಸೊ ತುಂಬ ಈಸಿ ಪಾಯಸನೇ ಫ್ರೆಂಡ್ಸ್ ಇದು. ಒಂದು ನನಗೆ ಗೊತ್ತಿದ್ದು ಒಂದು 20 ಮಿನಿಟ್ಸಲ್ಲಿ ಈ ಸೇಮಿಯ ಪಾಯಸ ಇಲ್ಲ ಬೇರೆ ಅದು ಮೂಂಗ್ ದಾಲ್ ಪಾಯಸ ಇದೆಲ್ಲ ಸ್ವಲ್ಪ ಲೇಟ್ ಆಗುತ್ತಲ್ಲ, ಇದು ಸ್ವಲ್ಪ ಬೇಗನೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಬೇಗನೆ ಮಾಡಿಬಿಡ್ಬೋದು. ಸೊ ಇದು ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ, ಎತ್ಕೊಂಡು ಸರ್ವ್ ಮಾಡಿಬಿಡೋಣ. ನೋಡಿ ಒಂದು ಸ್ಯಾಫ್ರಾನ್ ಎಲ್ಲ ಹಾಕಿ ಮಾಡಿದಂಗೆ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ. ಸೊ ತುಂಬ ಹೆಲ್ತಿನೂ ಕೂಡ. ಸೊ ಮನೇಲಿ ಮಾಡಿಕೊಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಓಕೆ ಬಾಯ್.